ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ನಾನು ಹುಟ್ಟಾಗಿಂದ ನನ್ನ ಆಸೆಗೆ ಯಾವುದಕ್ಕೂ ಅಡ್ಡಿ ಮಾಡಿಲ್ಲ. ನಾನು ಕೇಳಿದ್ದೆಲ್ಲ ಕೊಡಿಸಿದ್ದಾರೆ. ನನ್ನಿಷ್ಟಕ್ಕೋಸ್ಕರ ಅವ್ರ ಇಷ್ಟನ್ನೆಲ್ಲ ತ್ಯಾಗ ಮಾಡಿದ್ದಾರೆ. ಅಂಥ ಅಪ್ಪ ಅಮ್ಮಂಗೆ ನಾನು ಇಂಥ ಮೋಸ ಮಾಡ್ತಾ ಇದ್ದೀನಲ್ಲ, ಇದು ಸರಿನಾ? ನಾನು ಹೇಳಿಲ್ವಾ ಅವರು ದೇವಸ್ಥಾನದಲ್ಲೇ ಮದುವೆ ಆಗ್ತಾ ಇದ್ದಾರೆ ಅಂತ? ನೋಡಿ, ಮರ್ಯಾದೆಯಿಂದ ಯಾವ ದೇವಸ್ಥಾನದಲ್ಲಿ ಮದುವೆ ಆಗ್ತಾ ಇದೆ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಮ್ಮ ಅಭಿನ ಕಿಡ್ನಾಪ್ ಮಾಡಿದ್ರ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಆ ಕಷ್ಟ ಬೇಡ ನಿಮಗೆ, ನಾನು ಫೋನ್ ಮಾಡೋರನ್ನ ಇಲ್ಲೇ ಕರೆಸ್ತೀನಿ, ಇರಿ. ಆನಂದ, ದೇವಸ್ಥಾನದಲ್ಲಿ ತಾಳಿ ಕಟ್ತಾ ಇರ್ಬೋದು. ಅಲ್ಲ ಅಲ್ಲ, ತಾಯಿತ ಕಟ್ತಾ ಇರ್ಬೇಕು, ಅದಕ್ಕೆ ಫೋನ್ ಎತ್ತಾ ಇಲ್ಲ. ಏನಿಲ್ಲ, ನೀವು ನಾಟಕ ಆಡ್ತಾ ಇದೀರ. ಅವ್ರೇನೂ ತಪ್ಪು ಮಾಡ್ತಿಲ್ಲ ಅನ್ನೋದಾದ್ರೆ ಫೋನ್ ರಿಸೀವ್ ಮಾಡ್ಬೇಕಾಗಿತ್ತು ತಾನೇ. ಎಲ್ಲ ಫ್ರೀ ಪ್ಲಾನ್ ಅನ್ಸುತ್ತೆ ಅತ್ತೆ, ನಾವು ಬಂದು ಕೇಳಿದ್ರೆ ಈ ರೀತಿ ಫೋನ್ ಮಾಡ್ತೀವಿ, ನೀವು ರಿಸೀವ್ ಮಾಡಬೇಡಿ ಅಂತ ಮೊದಲೇ ಮಾತಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಇವರು ಅನ್ನ ತಿನ್ನೋ ಜನ ಆದ್ರೆ ಈಗ ಅವರೇ ನಮ್ಮನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅವ್ರ ಹುಡುಗಿನ ತೋರಿಸ್ತಾರೆ, ಇಲ್ಲ ಅಂದ್ರೆ ಅವರು ಬೇರೆನೋ ತಿಂತಾರೆ. ಸಾಕಮ್ಮ ಸಾಕು, ನಮ್ಮ ಯೋಗ್ಯತೆ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಈಗ ನಿಮ್ಮನ್ನ ಸುಮ್ಮನೆ ಬಿಟ್ರೆ ಏನ್ ಬೇಕಾದ್ರೂ ಮಾತಾಡ್ಬಿಡ್ತೀರಾ, ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಈಗೇನು, ನಮ್ಮ ಹುಡುಗಿ ಎಲ್ಲಿದ್ದಾಳೆ ಅಂತ ತಾನೇ ನಿಮಗೆ ಗೊತ್ತಾಗಬೇಕು. ಅಮ್ಮ, ಅವ್ರು ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ದು? ಮಾದೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರು. ಸರಿ ನಡೀರಿ, ನಾವು ಅಲ್ಲೇ ಹೋಗಿ ನನ್ನ ಮಗಳು ಓಡೋಗೋಳು ಅಲ್ಲ ಅಂತ ಇವ್ರಿಗೆ ಸತ್ಯ ದರ್ಶನ ಮಾಡ್ಸೋಣ. ನಡೀರಮ್ಮ. ಸರಿ ಬನ್ನಿ, ಅದು ಆಗೋಗ್ಲಿ. ಅಯ್ಯೋ ದೇವ್ರೇ, ಆ ಸೂರ್ಪಣಕ್ಕಿ ಆ ಕಳ್ಳಿ ಇವರಿಬ್ರು ಹೋಗೋದ್ರೊಳಗೆ ತಾಳಿ ಕಟ್ಟಿ ಮುಗಿದೋಗಿಲ್ಲಪ್ಪ, ಅಷ್ಟೇ ನಾನು ನಿನ್ನ ಬೇಡ್ಕೊಳ್ಳೋದು. ಅಜ್ಜ ಹೇಳಿದ ಮಾದೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಇಲ್ಲಿ ನೋಡ್ರಿ ಯಾವ ಮದುವೆ ನಡೀತಾ ಇರೋ ತರ ಕಾಣ್ತಾ ಇಲ್ಲ. ನೀನ್ ಯಾವ್ದಕ್ಕೂ ಒಳಗಡೆ ಹೋಗಿ ಸ್ವಲ್ಪ ವಿಚಾರಿಸಪ್ಪ. ಆಯ್ತು. ಏನ್ ಬೇಡ, ನೀನ್ ಹೋಗಿ ಸೊನ್ನೆ ಮಾಡಿ ಹಿಂದ್ಗಡೆ ಬಾಗಿಲಿಂದ ಕಳಿಸ್ಬಿಡಕ, ನಾನೇ ಹೋಗಿ ನೋಡ್ತೀನಿ. ಇರು ಬಾರೆ ನಂದಿನಿ, ಒಳಗಡೆ ಹೋಗಿ ನೋಡು. ಸರಿಯಪ್ಪ. ಏ ನಂದಿನಿ, ಆ ಕಮಂಗಿಗಳು ಒಳಗಡೆ ಇದ್ದಾರೆ, ನೋಡ್ಕೊಂಬಾರೆ ಹೋಗೆ.
ಮಾಡಿ ನಾವೀಗ ಅಲ್ಲಿ ಬರ್ತೀವಿ ಅಲ್ಲೇ ಬಂದು ಏನು ಮಾಡೋದು ಅಂತ ನೋಡವಾ ಕೃಷ್ಣ ಏನಾಯ್ತು ಏನಿಲ್ಲ ರುಕ್ಮಿಣಿ ಅವರೇ ನೀನು ಹೇಳ್ರಿ ಹೋಯ್ತಾ ಹೋಯ್ತಾ ಎಲ್ಲ ಹೇಳ್ತೀನಿ ಹುಡುಗನ್ ಜೊತೆ ನಿಮ್ ಹುಡುಗಿ ಮದ್ವೆ ಆಗಿರ್ಬೇಕು ಟುಕಡೆ ಮಾಡ್ತೀನಿ ಗೊತ್ತಾಯ್ತಾ ನೀವು ಹಿಂಗ್ ಬಾಯಿ ಮಾಡ್ತಾ ಇರೋದ್ರಿಂದಾನೆ ಇನ್ನು ನೀವು ಒಂಟಿಯಾಗೇ ಇರೋದು ಯಲ್ಲ ನಿನ್ನ ಏಯ್ ನಾನು ನಿಶಪ್ಪ ತಗೊಂಡು ಇಟ್ಬಿಡ್ತೀನಿ ಬಾ ನಿಮ್ಮ ಅಪ್ಪ ಇದ್ದಾರೆ ನಿಮ್ಮ ಅಪ್ಪ ಜೊತೆ ಮಾತಾಡ್ತೀನಿ ಬಾರೋ ಬಾ ಬಾ ಏನ್ ಜನರಿ ನೀವು ಮಗಳನ್ನ ನೋಡಿದ್ರೆ ಬೆಳಗ್ಗೆನೆ ಓಡಿಸ್ಬಿಟ್ಟಿದ್ರ ಇವನ್ಗೋ ಮರ್ಯಾದೆಯಿಂದ ಮಾತಾಡಕ್ ಬರಲ್ಲ ಯಾವ ಸೀಮೆ ಮೇಷ್ಟು ರೀ ನೀವು ಮಗನ್ಗೆ ಮರ್ಯಾದೆಯಿಂದ ಮಾತಾಡೋದ ಹೇಳ್ಕೊಟ್ಟಿಲ್ಲ ಛೀ ಸುಶೀಲ ಅವರೇ ದಯವಿಟ್ಟು ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ ಒಂದು ವೇಳೆ ಗೌರಿ ಭಾವನ ಇಬ್ರು ಈ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗಿರಬಹುದು ಮನೆಗೆ ಬನ್ನಿ ಹೋಗಿ ನೋಡೋಣ ನೀವೇನಾ ಈ ನಾಟಕದ ಮೇಷ್ಟ್ರಮ್ಮ ಇಲ್ಲಿಂದ ನಿಮ್ಮ ಮನೆಗೆ ಹೋಗೋಷ್ಟರೊಳಗೆ ಮದುವೆ ಮುಗಿದೋಗಿರುತ್ತೆ ಅನ್ನೋದೇ ತಾನೇ ನಿಮ್ಮ ಐಡಿಯಾ ನೋಡಿಮ್ಮ ಸುಶೀಲ ಅವರೇ ಸ್ವಲ್ಪ ಮನುಷ್ಯತ್ವ ಇಟ್ಕೊಳ್ಳಿ ತಾಳ್ಮೆಯಿಂದ ಮಾತಾಡಿ ಆಗಲ್ಲ ಆಗಬಾರ್ದು ಆಗೋದ್ಮೇಲೆ ಬಾಯಿ ಬಡ್ಕೊಳ್ಳೋದಕ್ಕಿಂತ ಆಗೋದನ್ನ ತಡೆಯೋದೇ ನನ್ನ ಜಾಯಮಾನ ಗೊತ್ತಾಯ್ತಾ ಎಲ್ಲಾ ಅತ್ತೆ ಮಾವಂದ್ರಿಗೂ ಸಿಕ್ಬಿಟ್ರೆ ಅವ್ರ ಮನೇಲಿ ಉಳಿದಿರೋ ಹೆಣ್ಮಕ್ಳಿಗೆ ಖರ್ಚೇ ಇಲ್ಲದೆ ಡಿಸ್ಕೌಂಟ್ ಅಲ್ಲಿ ಮದುವೆ ಮಾಡಿ ಕಳಿಸ್ಬಿಡ್ತೀಯ ಅಲ್ವೇ ನೋಡಪ್ಪ ಕೃಷ್ಣ ಒಂದ್ ವೇಳೆ ಅವರಿಬ್ಬರು ಮದುವೆ ಆಗೋದ್ರೆ ನಿಮ್ ಎಲ್ಲರ ಹೆಸರು ಬರ್ದಿಟ್ಟು ದೊಡ್ಡ ಗಡಿಯಾರ ಮುಂದೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಅಷ್ಟೇ ನಾನು ನೋಡ್ತಾನೆ ಇದೀನಿ ಒಳ್ಳೆ ಹಳೆ ರೇಡಿಯೋ ತರ ಕಿರಿಕಿರಿ ಮಾಡ್ತಾನೆ ಇದೆಯಲ್ಲ ಸುಮ್ಕೆ ನಿಮ್ ಮನೆಗೆ ಹೋಗೋ ಅಂದ್ರೆ ಅವ್ರು ಎಲ್ಲಿದ್ದಾರೆ ಅಂತ ನಿನಗೆ ಗೊತ್ತು ಮದುವೆ ಮಾಡಿಸ್ಕೊಂಡು ಕರ್ಕೊಂಡ್ ಬಂದ್ಬಿಟ್ರೆ ನಾ ಸುಮ್ಮನಾಗ್ಬಿಡ್ತೀನಿ ಅನ್ಕೊಂಡ್ ಬಿಟ್ಟಿದ್ಯಾ ನಾನೇನಾರ ಹಂಗಾರ ಮದುವೆ ಮಾಡಿಸ್ಬೇಕು ಅಂತಿದ್ರೆ ಹಿಂಗ್ ಕದ್ದು ಮುಚ್ಚಿ ಮಾಡಿಸೋ ಅವಶ್ಯಕತೆ ಇಲ್ಲ ರಾಧ ರೋಸವಾಗೆ ನಿನ್ನೆದ್ರಿಗೆನೆ ಮಾಡಿಸಿದ್ದೆ ಸುಮ್ಕೆ ನಮ್ ಗನ್ ಹಿಡಿದು ಗಾಳಿನ ಗುಂಡಾರಿಸಿದ್ರೆ ಸಾಕು ತುಟಿಕ್ ಪಿಟಿಕ್ ಅಂದೆ ಅಕ್ಷತೆ ಕಾಳಾಗ್ತಿದ್ದೆ ಆಗ್ತೀಯಾ ಏನ ನಮ್ಮ ಮಾವ ಹಿಂಗಿವೆಲ್ಲ ಇಷ್ಟ ಆಗಿಲ್ಲ ಅಂತ ಸುಮ್ಕೆವ್ನಿ ಸುಮ್ಕೆ ಜಾಸ್ತಿ ಮಾತಾಡ್ದೆ ಮನೆಗೆ ಹೋಗೋ ನಿಮ್ಮ ಹುಡುಗನ ಕರ್ಕೊಂಬರೋ ಜವಾಬ್ದಾರಿ ನಂದು ಒಂದೇ ಕೊಟ್ಟ ಮಾತು ತಪ್ಪಿದ್ರೆ ಈ ಕೃಷ್ಣ ಪಿರಾಣ ಹೋದ್ರುವೆ ಕೊಟ್ಟ ಮಾತು ತಪ್ಪಕ್ಕಿಲ್ಲ ಹಂಗೂ ಏನಾರಾದ್ರೆ ನಾನೇ ಇರಕ್ಕಿಲ್ಲ ಇಷ್ಟು ಕೇಳಿದ ಮ್ಯಾಕು ಒಂದೇ ಒಂದು ಪ್ರಶ್ನೆ ನೀವು ಕೇಳಿದ್ರೆ ನೀನು ಇರಕ್ಕಿಲ್ಲ ಅಣ್ಣ ಅಪ್ಪ ಅಮ್ಮನ ಕರ್ಕೊಂಡು ನೀವು ಮನೆಗೆ ಹೋಗಿ ನಾವು ಬಾಮ್ಮನ ಕರ್ಕೊಂಡು ಬರ್ತೀವಿ ಅಳಿ ಅಂದ್ರೆ ನಮ್ಮ ಮನೆ ಮರ್ಯಾದೆ ನಿಮ್ಮ ಕೈಯಲ್ಲಿದೆ ಏನ್ ಮಾಡ್ತೀರ ಗೊತ್ತಿಲ್ಲ ಕೃಷ್ಣ ಸುಶೀಲ ಅವ್ರು ಹೇಳ್ದಾಗೆ ಮದುವೆ ಏನಾದರೂ ನಡೆದೋದ್ರೆ ನಮ್ಮ ಮನೆ ಮರ್ಯಾದೆ ಬೀದಿಗೆ ಬೀಳುತ್ತೆ ಬನ್ನಿ ಅವ್ರು ಎಲ್ಲಿದ್ದಾರಂತ ಹುಡ್ಕೋಣ
ಕಥೆಯ ಕೇಳಿ.